ಕೊರೋನಾ ಬಂದು ತುಂಬ ಕಷ್ಟ, ತುಂಬ ಎಲ್ಲ ಇದಾಯಿತು. ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು ಈ ತರುಣ್ ಕಡೆಯಿಂದ. ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು, ತುಂಬ ಥ್ಯಾಂಕ್ಸು. ಈ ಕೊರೋನಾ ಬಂದಿಂದ ನಮಗೆ ಸ್ವಲ್ಪ ಕಷ್ಟ ಇತ್ತು. ಇವತ್ತೇನಪ್ಪ ಅಂದರೆ ಈ ಸಮುದಾಯಕ್ಕೆ ಒಂದು ಅದೇ ಜನಕ್ಕೆ ನಾನು ಪುಟ್ಟಿ ಕೊಡ್ತಾ ಇದ್ದೆ. ಯಾಕಂದರೆ ನಾವು ಜನ ಏನು ಮಾಡಿದ್ದೀವಿ ಅಂದರೆ ಕಡು ಬಡವ್ರಿಗೆ ಕುರಿ ಕರುವ ಮತ್ತೆ ಬೀಗನೆ ಕೊಡ್ತಾ ಇದ್ದೆ. ನಮಗೆ ಇವರು ಎಲ್ಲ ಕಣಗೇ ಬಿದ್ದಿರಲಿಲ್ಲ. ಯಾಕಂದ್ರೆ ನಾವು ಇವ್ರನ್ನ ಸಹ ಗೊತ್ತಾಗ್ತಾ ಇಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇವ್ರಿಗೂ ಸಹ ಒಂದು ಕನಸಿದೆ, ಇವ್ರಿಗೂ ಸಹ ಒಂದು ನಂಬಿ ಇದೆ, ಇವ್ರಿಗೂ ಸಹ ಒಂದು ಜೀವನ ಇದೆ ಅಂತ ಗೊತ್ತಾಗಿದೆ ನಮಗೆ. ಅದಕ್ಕೋಸ್ಕರ ಇವ್ರಿಗೆ ಇವತ್ತು ಅದ್ರ ಹೆಚ್ಚಿಟ್ಟು ಕರೆಸಿ ನಾನು ನೋಡ್ತಾ ಇದ್ದೀನಿ. ಆ ಕರೋನದು ನಮಗೆಲ್ಲ ಒಂದು ದೊಡ್ಡ ಮಾರಿಯಾಗಿ ಬಂತು, ನಮ್ಮ ಜೀವನ ತಿಂತಾ ಇತ್ತು. ಅದು ಸಹ ಏನೋ ಒಂದು ಜನ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಜನ ಓಡಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಂಘಟನೆಗೆ ಮತ್ತು ಇವ್ರಿಗೆಲ್ಲ ಒಂದು ಖುಷಿ ಏನಪ್ಪ ಅಂದರೆ ಇವರು ಹೊರಗಡೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ಏನು ಸಂಪರ್ಕ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಮ್ಮ ಕಾಲದ ಒಂದು ಚಿಕ್ಕ ಸಹಾಯ ಏನಪ್ಪ ಅಂದರೆ ಒಂದು ಭಾಗದಷ್ಟು ಏನಾಗುತ್ತೋ ಅದನ್ನು ಊಟ ಮಾಡ್ಕೊಂಡು ತಿನ್ನಲಿ ಅಂತ ಕೊಡ್ತಾಯಿದ್ದೀನಿ ನಿಮಗೆ ಮತ್ತು ಇವ್ರಿಗೆಲ್ಲ ಒಳ್ಳೆಯದಾಗಿ. ಥ್ಯಾಂಕ್ ಯು ಕೈ ತೊಗೆಲ್ಲ.